ವೆಲ್ಕಮ್ ಟು ವಿಜ್ಞಾನ ಜಗತ್ತು. ಎಲ್ಲ ಮುದ್ದು ವಿದ್ಯಾರ್ಥಿ ವಿದ್ಯಾರ್ಥಿನಿಗೆ ಸ್ವಾಗತ. ಇವತ್ತು ನಾವು 9ನೇ ವರ್ಗದ ಅಂಗಾಂಶಗಳು ಅನ್ನುವಂಥ ಪಾಠವನ್ನು ಓದ್ತಾ ಹೋಗೋಣ. ಹಾಗಾದರೆ ಅಂಗಾಂಶ ಎಂದರೇನು? ಒಂದೇ ರೀತಿಯ ರಚನೆ ಮತ್ತು ಕಾರ್ಯನಿರ್ವಹಿಸುವ ಜೀವಕೋಶಗಳ ಸಮೂಹಕ್ಕೆ ಅಂಗಾಂಶ ಎನ್ನುತ್ತಾರೆ. ಅಂಗಾಂಶಗಳಲ್ಲಿ ಎರಡು ಪ್ರಮುಖವಾದ ವಿಧಗಳನ್ನು ಮಾಡ್ತೀವಿ. ಒಂದು ಸಸ್ಯಾಂಗಾಂಶ, ಒಂದು ಪ್ರಾಣಿ ಅಂಗಾಂಶ. ಸಸ್ಯಾಂಗಾಂಶಗಳನ್ನ ಮೊದಲು ಓದ್ತಾ ಹೋಗೋಣ. ಹಾಗಾದರೆ ಸಸ್ಯಾಂಗಾಂಶಗಳಲ್ಲಿ ತುಂಬ ವೈವಿಧ್ಯತೆಯನ್ನು ಕಾಣ್ತೀವಿ. ಸೊ ಅದರಲ್ಲಿ ಪ್ರಮುಖವಾಗಿ ಎರಡು ಭಾಗಗಳನ್ನು ಮಾಡ್ತೀವಿ. ಒಂದು ವರ್ಧನಾಂಗಾಂಶ ಅಂತ. ಸೊ ಈ ವರ್ಧನಾಂಗಾಂಶದಲ್ಲಿ ತುದಿ ವರ್ಧನ, ಪಾರ್ಶ್ವವರ್ಧನ ಮತ್ತು ಅಂತರ್ಗೆನ ವರ್ಧನಾಂಗಾಂಶ ಅಂತ ಹೇಳ್ತೀವಿ. ಇನ್ನೊಂದು ಶಾಶ್ವತ ಅಂಗಾಂಶ ಅಂತ ಹೇಳ್ತೀವಿ. ಮೊದಲು ವರ್ಧನಾಂಗಾಂಶದ ಬಗ್ಗೆ ಓದ್ತಾ ಹೋಗೋಣ. ಇದರ ಹೆಸರು ಹೇಳುವಂತೆ ಇದು ಬೆಳೆಯುವ ಅಂಗಾಂಶ. ನಮ್ಮ ದೇಹದ ಎಲ್ಲ ಭಾಗಗಳು ಒಂದೇ ರೀತಿಯಾಗಿ ಬೆಳವಣಿಗೆಯನ್ನು ಹೊಂದ್ತವೆ. ಆದರೆ ಸಸ್ಯಗಳಿಗೆ ಬಂದರೆ ಇದು ತುಂಬ ಡಿಫ್ರೆಂಟ್ ಆಗಿರ್ತದೆ. ಸಸ್ಯಗಳ ತುದಿ ಮತ್ತು ಬೇರಿನ ತುದಿ ನಿರಂತರವಾಗಿ ಬೆಳೀತಾನೆ ಇರ್ತದೆ. ಆದರೆ ಉಳಿದ ಭಾಗಗಳು ಆ ಥರ ಇರೋದಿಲ್ಲ. ಆದ್ದರಿಂದ ಈ ಅಂಗಾಂಶ ತುಂಬ ವಿಶೇಷವಾದ ಅಂಗಾಂಶ ಅಂತಲೇ ಅನ್ಬೋದು. ಈ ವರ್ಧನಾಂಗಾಂಶ ಸಸ್ಯದ ಯಾವ ಭಾಗದಲ್ಲಿ ಹೆಚ್ಚಾಗಿ ಕಂಡುಬರ್ತತಿ ಅಂತ ಹೇಳಿದರೆ ಸಸ್ಯದ ತುದಿ ಮತ್ತು ಕಾಂಡದ ಭಾಗ, ಬೇರಿನ ತುದಿ ಅಂತ ಹೇಳ್ಬೋದು. ಸೊ ಅದರಿಂದ ಇದನ್ನು ಮೂರು ಭಾಗಗಳನ್ನಾಗಿ ಮಾಡ್ತೀವಿ. ತುದಿ ವರ್ಧನಾಂಗಾಂಶ, ಮತ್ತು ಪಾರ್ಶ್ವವರ್ಧನಾಂಗಾಂಶ, ಇನ್ನೊಂದು ಅಂತರ್ಗೀನು ವರ್ಧನಾಂಗಾಂಶ ಅಂತ. ತುದಿ ವರ್ಧನಾಂಗಾಂಶ ಹೇಳುವಂತೆ ಸಸ್ಯದ ತುದಿಯಲ್ಲಿ ಜಾಸ್ತಿ ಆಗಿರ್ತದೆ. ಇಲ್ಲಿ ಯಾವಾಗಲೂ ಜೀವಕೋಶಗಳು ನಿರಂತರ ಕೋಶ ವಿಭಜನೆಯನ್ನು ಮಾಡ್ತಿರ್ತವೆ. ಇದರಿಂದ ಸಸ್ಯದ ಬೆಳವಣಿಗೆಯ ವೇಗ ಹೆಚ್ಚಾಗ್ತದೆ. ಇನ್ನು ಎರಡನೇದು ಪಾರ್ಶ್ವವರ್ಧನಾಂಗಾಂಶ ಅಂತ ಹೇಳ್ತೀವಿ. ಈ ಪಾರ್ಶ್ವವರ್ಧನಾಂಗಾಂಶ ಕಾಂಡದ ಸುತ್ತಲಿನ ಭಾಗದಲ್ಲಿ ಕಂಡುಬರ್ತದೆ. ಇದು ಸಸ್ಯದ ಕಾಂಡದ ದಪ್ಪವನ್ನು ಹೆಚ್ಚು ಮಾಡುವಂಥ ಕೆಲಸ ಮಾಡ್ತದೆ. ಇನ್ನು ಅಂತರ್ಗೇನು ವರ್ಧನಾಂಗಾಂಶ ಸಾಮಾನ್ಯವಾಗಿ ಏಕದಳಗಳಲ್ಲಿ ಕಂಡುಬರ್ತದೆ. ಈ ಕಾಂಡದ ಅಂತರ್ಗೇನುಗಳು ಅಥವಾ ಅವುಗಳ ನೋಡ್ಗಳು ದೊಡ್ಡದಾಗಿ ಬೆಳೀಲಿಕ್ಕೆ ಸಹಾಯ ಮಾಡ್ತವೆ ಅಂತ. ಹಾಗಾದರೆ ವರ್ಧನಾಂಗಾಂಶದ ಗುಣಲಕ್ಷಣಗಳು ಏನಿರ್ತವೆ, ಹೇಗಿರ್ತವೆ? ಸೊ ಸಾಮಾನ್ಯವಾಗಿ ವರ್ಧನಾಂಗಾಂಶದ ಜೀವಕೋಶಗಳು ತುಂಬ ಕ್ರಿಯಾಶೀಲವಾಗಿರ್ತವೆ, ತೆಳುವಾದ ಕೋಶ ಭಿತ್ತಿಯನ್ನು ಹೊಂದಿರ್ತವೆ, ಒಂದು ದೊಡ್ಡದಾದಂಥ ಕೋಶ ಕೇಂದ್ರವನ್ನು ಸಹ ಹೊಂದಿರ್ತವೆ. ಕೋಶ ದ್ರವ್ಯ ತುಂಬ ಚೆನ್ನಾಗಿರ್ತದೆ. ಸಾಮಾನ್ಯವಾಗಿ ಜೀವಕೋಶಗಳಲ್ಲಿ ರಸದಾನಿ ಕಂಡುಬರ್ತದೆ ದೊಡ್ಡದಾಗಿ. ಆದರೆ ವರ್ಧನಾಂಗಾಂಶದ ಜೀವಕೋಶಗಳಲ್ಲಿ ರಸದಾನಿಗಳು ಕಂಡುಬರೋದಿಲ್ಲ. ಯಾಕಿರ್ಬೋದು? ಸೊ ನಿಮಗೇನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ವರ್ಧನ ಅಂಗಾಂಶದ ಜೀವಕೋಶಗಳು ಮುಂದುವರೆದು ಶಾಶ್ವತ ಅಂಗಾಂಶವಾಗಿ ಬದಲಾವಣೆ ಆಗ್ತವೆ. ಹಾಗಾದರೆ ಶಾಶ್ವತ ಅಂಗಾಂಶ ಎಂದ್ರೇನು, ಅವು ಹೆಂಗೆ ರೆಡಿ ಆಗ್ತವೆ ಅಂತ ನೋಡಕ್ಕೆ ಹೋಗೋಣ. ಸೊ ಇಲ್ಲಿ ನಾವು ಮೊದಲು ಹೇಳಿದ್ದೀವಿ, ವರ್ಧನ ಅಂಗಾಂಶ ಸಸ್ಯದ ಬೆಳವಣಿಗೆಯನ್ನು ವೇಗವಾಗಿ ಹೆಚ್ಚು ಮಾಡಲಿಕ್ಕೆ ಸಹಾಯ ಮಾಡ್ತದೆ. ಹೇಗು ಅಂತಂದರೆ ಈ ಜೀವಕೋಶಗಳು ನಿರಂತರ ಕೋಶ ವಿಭಜನೆಯನ್ನು ಮಾಡ್ತಿರ್ತವೆ. ಹೀಗೆ ಉತ್ಪತ್ತಿಯಾದ ಜೀವಕೋಶಗಳು ಮುಂದುವರೆದು ಪ್ರೌಢಾವಸ್ಥೆಯನ್ನು ತಲುಪಿದಾಗ ನಿರ್ದಿಷ್ಟವಾದ ಕಾರ್ಯವನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತವೆ. ಅವುಗಳನ್ನು ಶಾಶ್ವತ ಅಂಗಾಂಶಗಳು ಅಂತ ಕರಿತೀವಿ. ಇದು ಹೇಗಾಗ್ತದೆ ಅನ್ನೋದನ್ನು ಒಂದು ಸರಳ ಉದಾಹರಣೆಯೊಂದಿಗೆ ನೋಡಲಿಕ್ಕೆ ಟ್ರೈ ಮಾಡೋಣ. ಈಗ ಒಂದು ಕಾಲೇಜ್ಗೆ ಹೋಗ್ತಿರುವಂಥ ಒಂದು ಹೈಸ್ಕೂಲ್ ಮಕ್ಕಳು ಎಲ್ಲರೂ ಒಂದೇ ಥರ ಕಲಿತಿರ್ತಾರೆ. ಆದರೆ ಅವ್ರು ಮುಂದುವರೆದು ಪದವಿಗಳಲ್ಲಿ ಬೇರೆ ಬೇರೆ ವಿಷಯಗಳನ್ನು ತೆಗೆದುಕೊಂಡಾಗ ಅವರು ವಿಶೇಷವಾದ ಕಾರ್ಯವೃತ್ತಿಯನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹೀಗೇ ವರ್ತನಾಂಗಾಂಶದಿಂದ ಉತ್ಪತ್ತಿಯಾದಂಥ ಜೀವಕೋಶಗಳು ಪ್ರೌಢಾವಸ್ಥೆಯನ್ನು ಹೊಂದಿದಾಗ ನಿರ್ದಿಷ್ಟವಾದ ಕಾರ್ಯವನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತವೆ. ಅವಾಗ ಅವುಗಳನ್ನು ಶಾಶ್ವತ ಅಂಗಾಂಶ ಅಂತ ಕರೆಸ್ಕೊತವೆ. ಅವು ಪ್ರತಿಯೊಂದು ಶಾಶ್ವತ ಅಂಗಾಂಶಗಳು ನಿರ್ದಿಷ್ಟವಾದ ವಿಶೇಷವಾದ ಕಾರ್ಯಗಳನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತವೆ. ಹಾಗಾದರೆ ವರ್ಧನೆಯಲ್ಲಿ ಎರಡು ಥರ, ಸರಳ ಶಾಶ್ವತ ಅಂಗಾಂಶ ಅಂತನ್ನೋದು ಮೊದಲನೇದು. ಅದರಲ್ಲಿ ಮೂರು ಥರ ಭಾಗಗಳನ್ನು ಮಾಡ್ತೀವಿ, ಪ್ಯಾರೆಂಕೈಮ, ಕೊಲೆಂಕೈಮ, ಸ್ಕ್ಲೀರೆಂಕೈಮ ಅಂತ. ಹಾಗಾದರೆ ಪ್ಯಾರೆಂಕೈಮ ಅಂದ್ರೇನು, ಅದು ಹೆಂಗಿರ್ತದೆ ರಚನೆಯಲ್ಲಿ ಅಂತಂದರೆ, ಪ್ಯಾರೆಂಕೈಮ ಜೀವಕೋಶಗಳು ಒಂದೇ ರೀತಿಯ ರಚನೆಯನ್ನು ಹೊಂದಿರ್ತವೆ, ಒಂದೇ ರೀತಿಯ ಕಾರ್ಯಗಳನ್ನು ಮಾಡ್ತವೆ. ಇವು ಥಿನ್ ಅಂದರೆ ತೆಳ್ಳನೆಯ ಕೋಶ ಪೊರೆಯನ್ನು ಹೊಂದಿರ್ತವೆ. ಕೋಶ ದ್ರವ್ಯ ಮೃದುವಾಗಿರ್ತತಿ ಮತ್ತು ಜೀವಕೋಶಗಳು ಸಂಧಿಸುವಂಥ ಮೂಲೆಗಳಲ್ಲಿ ಸ್ಥಳಾವಕಾಶ ಇರ್ತದೆ. ಈ ಜೀವಕೋಶಗಳು ಎಲೆಗಳಲ್ಲಿರ್ತವೆ. ಈ ಜೀವಕೋಶಗಳಲ್ಲಿ ಅಂದರೆ ಪ್ಯಾರೆಂಕೈಮ ಜೀವಕೋಶಗಳಲ್ಲಿ ಪತ್ರರಿತ್ವನ ಹೊಂದಿದ್ದು ದ್ವಿತೀಯ ಸಂಶ್ಲೇಷಣೆಯಲ್ಲಿ ಅವು ಪಾಲ್ಗೊಳ್ಳುತ್ತಿದ್ದರೆ ಅವುಗಳನ್ನು ಕ್ಲೋರೆಂಕೈಮ ಅಂತ ಕರಿತೀವಿ.
ಇನ್ನು ಪೆರೆಂಕೈಮ ಕೋಶಗಳು ಕೆಲವೊಂದಿಷ್ಟು ಆಹಾರ ಸಂಗ್ರಹಣೆಯಲ್ಲಿ ಕೆಲಸ ಮಾಡ್ತವೆ, ಹಾಗಾಗಿ ಹಣ್ಣುಗಳ ಭಾಗಗಳಲ್ಲೂ ಕಂಡು ಬರ್ತವೆ. ಇನ್ನು ನೈದಿಲೆ ಅಂತ ಸಸ್ಯಗಳು ನೀರಿನಲ್ಲಿ ತೇಲಲಿಕ್ಕೆ ಸಹಾಯ ಮಾಡಲಿಕ್ಕೆ ಎಲೆಗಳಲ್ಲಿ ಆ ಜೀವಕೋಶಗಳಲ್ಲಿ ತುಂಬಾ ದೊಡ್ಡದಾದಂತಹ ಗಾಳಿ ಸ್ಥಳಾವಕಾಶಗಳನ್ನ ಹೊಂದಿರ್ತವೆ. ಹಾಗಾಗಿ ಈ ರೀತಿಯ ಜೀವಕೋಶಗಳನ್ನ ಎರಂಕೈಮಗಳು ಅಂತ ಕರೀತಾರೆ. ಇನ್ನು ಎರಡನೇ ಸರಳ ಶಾಶ್ವತ ಅಂಗಾಂಶ ಕೊಲಂಕೈಮ. ಕೊಲಂಕೈಮ ಹೇಗಿರ್ತದೆ ಹಾಗಾದ್ರೆ ಅಂತಂದ್ರೆ, ಇಲ್ಲಿ ಜೀವಕೋಶಗಳು ಸಂಧಿಸುವಂತ ಮೂಲೆಗಳಲ್ಲಿ ಟಕ್ಟಿನ್ ಅನ್ನುವಂಥ ರಾಸಾಯನಿಕದಿಂದ ತುಂಬಿಕೊಂಡ್ಬಿಡ್ತದೆ. ಹಾಗೇನೆ ಅದರಿಂದ ಅದಕ್ಕೆ ಗಟ್ಟಿತನ ಬರ್ತದೆ, ಮೃದುತ್ವ ಇಲ್ಲಿ ಕಳ್ಕೊತದೆ. ಆದರೆ ಜೀವಂತ ಜೀವಕೋಶಗಳಾಗಿರ್ತವೆ. ಹಾಗಾದರೆ ಇವು ಏನು ಕಾರ್ಯ ಮಾಡ್ತವೆ? ಸೊ ಸಾಮಾನ್ಯವಾಗಿ ಇವು ಎಲೆಯ ನಾಳಗಳಲ್ಲಿ ಅದಕ್ಕೆ ಆಧಾರ ಕೊಡುವಂಥ ಕೆಲಸವನ್ನು ಮಾಡ್ತವೆ. ಹಾಗೆಯೇ ಸಸ್ಯದ ಕಾಂಡವು ನೇರವಾಗಿ ನಿಂತ್ಕೊಳ್ಳಲಿಕ್ಕೆ ಆಧಾರ ಅಂಗಾಂಶವಾಗಿ ಕೆಲಸ ಮಾಡ್ತವೆ. ಇನ್ನು ಸ್ಕ್ಲೇರಂಕೈಮಗಳಿಗೆ ಬಂದ್ಬಿಟ್ರೆ, ಸ್ಕ್ಲೇರಂಕೈಮ ಇಲ್ಲಿ ಜೀವಕೋಶಗಳು ಸುತ್ತಲೂ ಲಿಗ್ನಿನ್ ಅಂತ ಡಿಪಾಸಿಷನ್ ಬರೋದ್ರಿಂದ ಜೀವಕೋಶಗಳು ಪ್ರೌಢಾವಸ್ಥೆಗೆ ಬರೋಟಿಗೆ ಡೆಡ್ ಆಗಿಬಿಡ್ತವೆ, ಸತ್ತು ಹೋಗ್ತವೆ ಅಂತ. ಈ ಜೀವಕೋಶಗಳು ಸತ್ತು ಒಳಗಿನ ಕೋಶ ದ್ರವ್ಯ ಒಣಗಿ ಹೋಗೋದ್ರಿಂದ ಈ ಕೋಶಗಳ ಪ್ರೌಢಾವಸ್ಥೆಗೆ ಬಂದಾಗ ಸತ್ತ ಕೋಶಗಳಾಗಿರ್ತವೆ, ನಿರ್ಜೀವ ಜೀವಕೋಶಗಳಾಗಿರ್ತವೆ. ಇವು ಸಾಮಾನ್ಯವಾಗಿ ವಾಹಕ ಅಂಗಾಂಶದ ಸುತ್ತಲೂ ಆಧಾರ ಅಂಗಾಂಶವಾಗಿ ಕೆಲಸ ಮಾಡುವಂಥ ಕೆಲಸ ಮಾಡ್ತವೆ. ಸರಿ, ಎಲ್ಲಿರ್ತವೆ? ಹಣ್ಣಿನ ಚಿಪ್ಪುಗಳಲ್ಲಿ, ಬೀಜದ ಸುತ್ತಲೂ ಸಾಮಾನ್ಯವಾಗಿ ಈ ಅಂಗಾಂಶ ಕಂಡುಬರ್ತದೆ. ಹಾಗಾದರೆ ಇದರ ಕಾರ್ಯ ಏನು? ಸೊ ಇದು ಸಾಮಾನ್ಯವಾಗಿ ಹಣ್ಣುಗಳಿಗೆ ಗಟ್ಟಿತನವನ್ನು ಕೊಡ್ತವೆ, ಮತ್ತು ಇವು ಗಟ್ಟಿಯಾಗಿ ಇರುವಂಥ ಬೀಜಗಳಿಗೆ, ಬೀಜಗಳು ಮಣ್ಣಲ್ಲಿ ಬಿದ್ದು ಕೊಳೆಯದಂತೆ ರಕ್ಷಣೆಯನ್ನು ಕೊಡ್ತವೆ ಅಂತ ಹೇಳ್ಬೋದು. ಇನ್ನು ಸಸ್ಯಗಳ ಈಗ ಹೊರಧರ್ಮದ ಬಗ್ಗೆ ನೋಡ್ತಾ ಹೋಗೋಣ. ಹೇಗೆ ನಮ್ಮ ದೇಹ ಚರ್ಮದಿಂದ ಆವರಿಸಿದೆ, ಹಾಗೆಯೇ ಸಸ್ಯದ ಇಡೀ ಭಾಗ, ಇಡೀ ದೇಹದ ಎಲ್ಲ ಭಾಗಗಳು ಒಂದು ಪದರಿನಿಂದ ಆವರಿಸಿದ್ದಾವೆ. ಆ ಪದರಕ್ಕೆ ಹೊರಧರ್ಮ ಅಥವಾ ಎಪಿಡರ್ಮಿಸ್ ಅಂತ ಕರೀತಾರೆ. ಇದು ಹೊರಗಿನ ರಕ್ಷಣಾ ಕವರವಾಗಿರ್ತದೆ ಸಸ್ಯಗಳಿಗೆ ಅಂತ. ಹಾಗಾದರೆ ಈ ಹೊರಧರ್ಮ ಹೇಗೆ ಕಾಣಿಸ್ತದೆ? ಸೊ ಸಾಮಾನ್ಯವಾಗಿ ಹೊರಧರ್ಮ ಒಂದೇ ಕೋಶಗಳ ಒಂದು ಪದರ ಆಗಿರ್ತದೆ. ಈ ಜೀವಕೋಶಗಳ ಒಂದು ಪದರು ಮೇಲ್ಗಡೆ ಭಾಗದಾಗ ಕೈಟಿನ್ ಅನ್ನುವಂಥ ಪೊರೆಯಿಂದ ಸಹ ಆವರಿಸಿರ್ತದೆ. ಹಾಗಾದರೆ ಎಲ್ಲ ಸಸ್ಯಗಳು ಒಂದೇ ರೀತಿಯ ಹೊರಧರ್ಮವನ್ನು ಹೊಂದಿರ್ತವ ಅಂದರೆ ಇಲ್ಲ. ಈಗ ಮರುಭೂಮಿ ಸಸ್ಯಗಳಲ್ಲಿ ಈ ಹೊರಧರ್ಮ ತುಂಬ ಸಂಕೀರ್ಣವಾಗಿರ್ತದೆ, ಬಹಳಷ್ಟು ಪದರಗಳಿಂದ ಆಗಿರ್ತದೆ, ಬಾಷ್ಪ ವಿಸರ್ಜನೆ ತಡೆಯುವಂಥ ಕೆಲಸವನ್ನು ಇದು ಮಾಡ್ತಿರ್ತದೆ. ಆದರೆ ಸಾಮಾನ್ಯ ಸಸ್ಯಗಳಲ್ಲಿ ಈ ರೀತಿಯ ವರಧರ್ಮ ಇರುವುದಿಲ್ಲ. ಹಾಗಾದರೆ ಯಾವ ಸಸ್ಯಗಳಲ್ಲಿ, ಯಾವ ಭಾಗಗಳಲ್ಲಿ ಈ ವರಧರ್ಮ ಇರ್ತದೆ ಅಂದರೆ, ಸಸ್ಯದ ಮಣ್ಣಿನ ಮೇಲ್ಭಾಗದಲ್ಲಿ ಇರುವಂಥ ವರಧರ್ಮ ಬೇರೆ ಥರ ಇರ್ತದೆ, ಮತ್ತು ಮಣ್ಣಿನ ಕೆಳಭಾಗ ಅಂದರೆ ಬೇರುಗಳ ಮೇಲಿರುವಂಥ ವರಧರ್ಮ ಬೇರೆ ಥರ ಇರ್ತದೆ. ಹಾಗಾದರೆ ಈ ವರಧರ್ಮ ಹೊರಭಾಗದಲ್ಲಿ ಅಂತ ಏನು ಸ್ಪೆಷಲ್ ಕೆಲಸ ಮಾಡ್ತದೆ ಅಂತಂದರೆ, ಈ ಸಸ್ಯದ ಮೇಲ್ಭಾಗದಲ್ಲಿ ಮಣ್ಣು, ಧೂಳು, ನೀರಿನ ಭಾಗಗಳಿಂದ ರಕ್ಷಿಸಲಿಕ್ಕೆ ಈ ಹೊರಧರ್ಮದ ಮೇಲೆ ಒಂದು ಕ್ರಿಟಿಕಲ್ ಅನ್ನುವಂಥ ಎಣ್ಣೆ ಕೊಬ್ಬಿನ ಅಂಶದಿಂದ ಒಂದು ಪದರ ರೆಡಿಯಾಗಿರ್ತದೆ. ಇದು ಸೂರ್ಯನ ಬೆಳಕು ಮತ್ತು ಮಳೆ ಹನಿಗಳಿಂದ ಇದು ರಕ್ಷಣೆಯನ್ನು ಕೊಡ್ತದೆ. ಹಾಗೆಯೇ ಸೂಕ್ಷ್ಮಾಣುಜೀವಿಗಳು ಸಹ ರಕ್ಷಣೆಯನ್ನು ಇದು ಒದಗಿಸ್ತದೆ. ಈ ಎಲೆಗಳ ಮೇಲ್ಭಾಗದಲ್ಲಿ ಅಂದರೆ ಹೊರಭಧರ್ಮದಲ್ಲಿ ಪತ್ರ ರಂಧ್ರಗಳು ಕಾಣಿಸ್ಕೊತವೆ. ಈ ಪತ್ರ ರಂಧ್ರಗಳು ಅನಿಲ ವಿನಿಮಯ ಕ್ರಿಯೆಯನ್ನು ಮಾಡ್ತವೆ, ಅಂದರೆ ಕಾರ್ಬನ್ ಡೈಆಕ್ಸೈಡ್ ಅನ್ನು ತೆಗೆದುಕೊಂಡು ಆಮ್ಲಜನಕವನ್ನು ಹಾಕಲಿಕ್ಕೆ ಸಹಾಯ ಮಾಡ್ತಿರ್ತವೆ. ಹಾಗಾಗಿ ಇವುಗಳನ್ನು ಅನಿಲ ವಿನಿಮಯ ಕೆಲಸಕ್ಕೆ ಬಳಕೆಯಾಗ್ತವೆ. ಹಾಗೆಯೇ ಬಾಷ್ಪ ವಿಸರ್ಜನೆಯು ಸಹ ಈ ಹೊರಧರ್ಮಗಳ ಪತ್ರ ರಂಧ್ರಗಳ ಮೂಲಕನೇ ನಡೀತಿರ್ತದೆ. ಹಾಗಾದರೆ ಬೇರುಗಳ ಮೇಲಿರುವಂಥ ಹೊರಧರ್ಮ ಹೇಗಿರ್ತದೆ? ಸಾಮಾನ್ಯವಾಗಿ ಅವು ಕೂದಲಿನಂಥ ರಚನೆಗಳನ್ನು ಹೊಂದಿರ್ತವೆ. ಈ ಕೂದಲಿನಂಥ ರಚನೆಗಳು ಇದರ ಮೇಲ್ಮೈ ವಿಸ್ತೀರ್ಣವನ್ನು ಹೆಚ್ಚಿಸುವುದರಿಂದ ನೀರನ್ನು ಸುಲಭವಾಗಿ ಹೀರಲಿಕ್ಕೆ ಸಹಾಯ ಮಾಡ್ತವೆ. ಹಾಗೆಯೇ ನಾವು ಕಾಂಡದ ಭಾಗಕ್ಕೆ ಬಂದರೆ, ಕಾಂಡದ ತೊಗಟೆಯ ಭಾಗ ತುಂಬ ನಿರ್ಜೀವವಾಗಿರ್ತದೆ, ತುಂಬ ದಿಪ್ಪನೆ ಭಾಗಗಳನ್ನ ಹೊಂದಿರ್ತದೆ. ಇದು ಹೊರಗಡೆಯಿಂದ ಬರುವಂಥ ನೀರಿನಿಂದ ರಕ್ಷಣೆ ಮಾಡ್ತದೆ. ಹಾಗೆಯೇ ಸೂಕ್ಷ್ಮಾಣುಜೀವಿಗಳು ದೇಹಕ್ಕೆ ಯಾವುದೇ ರೀತಿಯ ಹಾನಿ ಮಾಡದಂತೆಯೂ ಸಹ ರಕ್ಷಣೆ ಮಾಡ್ತದೆ ಅಂತ. ಹಾಗಾದರೆ ಸಂಕೀರ್ಣ ಶಾಶ್ವತ ಅಂಗಾಂಶ ಅಂದ್ರೇನು? ಸಂಕೀರ್ಣ ಶಾಶ್ವತ ಅಂಗಾಂಶ ಅನ್ನೋದನ್ನು ಸಿಂಪಲ್ ಒಂದು ಉದಾಹರಣೆಯೊಂದಿಗೆ ನೋಡ್ತಾ ಹೋಗೋಣ. ಇದರಲ್ಲಿ ಎರಡು ಭಾಗ ಆಗಿದ್ದು, ಸರಳ ಶಾಶ್ವತ ಅಂಗಾಂಶ, ಸಂಕೀರ್ಣ ಶಾಶ್ವತ ಅಂಗಾಂಶ. ಈಗ ಉದಾಹರಣೆಗೆ
ಒಣ್ಣೆ ಹೂ ಬೊಕ್ಕೆಯನ್ನು ನೀವು ನೋಡ್ತಿದ್ದೀರಿ, ಒಂದೇ ರೀತಿಯ ಹೂಗಳನ್ನು ಮಾಡಿದ್ದೆ. ಇದನ್ನ ಸರಳ ಶಾಶ್ವತ ಅಂಗಾಂಶ ಅಂತ ಅನ್ಬೋದು. ಆದರೆ ಎಣ್ಣೆ ಹೂ ಬೊಕ್ಕೆ ಎಲ್ಲ ರೀತಿಯ ಹೂಗಳಿಂದ ಹೊಂದಿದೆ, ಅಂದರೆ ಇದನ್ನ ಸಂಕೀರ್ಣ ಶಾಶ್ವತ ಅಂಗಾಂಶ ಅಂತ ಅನ್ಬೋದು. ಇಲ್ಲಿ ಕಾಣ್ತಿದ್ದಾರೆ ಚಿತ್ರದಲ್ಲಿ, ಹಾಗೆ ಸಂಕೀರ್ಣ ಶಾಶ್ವತ ಅಂಗಾಂಶದಲ್ಲಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ರೀತಿಯ ಜೀವಕೋಶಗಳನ್ನು ಮಾಡಲ್ಪಟ್ಟಿರ್ತದೆ. ಆದರೆ ಅವೆಲ್ಲ ಬೇರೆ ಇದ್ರೂ ಸಹ ಎಲ್ಲ ಸೇರಿ ಒಂದೇ ನಿರ್ದಿಷ್ಟವಾದ ಕಾರ್ಯವನ್ನು ನಿರ್ವಹಿಸ್ತಿರ್ತವೆ. ಹಾಗಾದರೆ ಸಂಕೀರ್ಣ ಶಾಶ್ವತ ಅಂಗಾಂಶದಲ್ಲಿ ಎಷ್ಟು ಥರ ಅಂದರೆ ಎರಡು ಥರ, ಒಂದು ಝೈಲಮ್ ಇನ್ನೊಂದು ಫ್ಲೋಯಮ್. ಸೊ ಝೈಲಮ್ ಕೆಲಸ ಏನು, ಅದೇನು ಅಂತ ವಿಶೇಷವಾದ ಕೆಲಸ ಮಾಡ್ತದೆ ಅಂದರೆ ಝೈಲಮನ್ನು ಜಲವಾಹಕ ಅಂಗಾಂಶ ಅಂತೀವಿ. ಝೈಲಮ್ ಅಂಶ ಸಾಮಾನ್ಯವಾಗಿ ನಾಲ್ಕು ರೀತಿಯ ಜೀವಕೋಶಗಳನ್ನು ಹೊಂದಿರುತ್ತದೆ, ಝೈಲಮ್ ಮಸಲ್, ಝೈಲಮ್ ಟ್ರ್ಯಾಕಿಡ್, ಝೈಲಮ್ ನಾರು ಮತ್ತು ಝೈಲಮ್ ಪ್ಯಾರೆಂಕೈಮ ಅಂತ. ಝೈಲಮ್ ಟ್ರ್ಯಾಕಿಡ್ ಮತ್ತು ವೆಸಲ್ಸ್ಗಳು ನೀರು ನಳಿಕೆ ಮತ್ತು ನೀರು ಕೊಳವೆಗಳಾಗಿದ್ದು, ಇವು ಸಾಮಾನ್ಯವಾಗಿ ನೀರಿನ ಸಾಗಾಣಿಕಾ ಕೊಳವೆಗಳಾಗಿರ್ತವೆ. ಇಲ್ಲಿ ನೀರನ್ನು ಸಾಗಿಸಲಿಕ್ಕೆ ಇವು ಸಹಾಯ ಮಾಡ್ತವೆ ಅಂತ ಹೇಳ್ಬೋದು. ಇನ್ನು ಝೈಲಮ್ ಪ್ಯಾರೆಂಕೈಮ ಆಹಾರವನ್ನು ಸಂಗ್ರಹಣೆ ಮಾಡುವಂಥ ಕೆಲಸ ಮಾಡಿದರೆ, ಝೈಲಮ್ ನಾರು ಇಲ್ಲಿ ಆಧಾರ ಅಂಗಾಂಶವಾಗಿ ಕೆಲಸ ಮಾಡ್ತದೆ. ಹಾಗಾದರೆ ಫ್ಲೋಯಮ್ ಪ್ಯಾರೆಂಕೈಮ ಹೇಗಿರ್ತದೆ, ಅದರ ಕಾರ್ಯ ಏನು ಅಂದರೆ, ಫ್ಲೋಯಮ್ ಪ್ಯಾರೆಂಕೈಮ ಇಲ್ಲಿ ನಾಲ್ಕು ರೀತಿಯ ಜೀವಕೋಶಗಳನ್ನು ಹೊಂದಿದೆ. ಅವು ಜರಡಿ ನಳಿಕೆಗಳು, ಸಂಗಾತಿ ಕೋಶಗಳು ಮತ್ತು ಫ್ಲೋಯಮ್ ಪ್ಯಾರೆಂಕೈಮ ಫ್ಲೋಯಮ್ ನಾರು ಅಂತೇಳಿ. ಇಲ್ಲಿ ಜರಡಿ ನಳಿಕೆಗಳು ಕೆಲಸ ಏನ್ಮಾಡ್ತವೆ ಅಂತಂದರೆ ಆಹಾರ ಸಾಗಿಸುವಂಥ ನಳಿಕೆಗಳಾಗಿರ್ತವೆ. ಇನ್ನು ಸಂಗಾತಿ ಕೋಶಗಳು ಆಹಾರ ಸಾಗಾಣಿಕೆಯನ್ನು ನಿಯಂತ್ರಿಸಿದರೆ ಫ್ಲೋಯಮ್ ಪ್ಯಾರೆಂಕೈಮ ಆಹಾರ ಸಂಗ್ರಹಣೆ ಮಾಡ್ತವೆ ಮತ್ತು ಫ್ಲೋಯಮ್ ನಾರು ಆಧಾರ ಅಂಗಾಂಶವಾಗಿ ಕೆಲಸ ಮಾಡ್ತವೆ. ಸಾಮಾನ್ಯವಾಗಿ ಝೈಲಮ್ ಫ್ಲೋಯಮ್ಗಳು ಕೂಡಿ ಒಂದೇ ನಳಿಕೆಯಲ್ಲಿರ್ತವೆ, ಅದನ್ನು ನಾಳ ಕುರ್ಚಿಗಳು ಅಥವಾ ವಾಹಕ ಅಂಗಾಂಶ ನಾಳಗಳು ಅಂತ ಕರಿತೀವಿ. ಇಲ್ಲಿ ಝೈಲಮ್ ಫ್ಲೋಯಮ್ಗಳೇ ಸಸ್ಯದ ವಾಹಕ ನಾಳ ಅಂಗಾಂಶಗಳಾಗಿರ್ತವೆ. ಸೊ ಇನ್ನು ಎರಡನೇ ಭಾಗದಲ್ಲಿ ನಾವು ಪ್ರಾಣಿಗಳ ಅಂಗಾಂಶಗಳ ಬಗ್ಗೆ ಓದ್ತಾ ಹೋಗೋಣ. ಅಲ್ಲಿವರೆಗೆ ನಮಸ್ಕಾರ.